ಆ್ಯಂಟಿಕರಪ್ಷನ್ ಏನಾಯಿತು? ಆ್ಯಂಟಿಕರಪ್ಷನ್ ಬ್ಯೂರೋ ಸೃಷ್ಟಿ ಮಾಡಿದ್ರು ಮೊದಲನೇ ಬಾರಿ. ಅವತ್ತೆ ಯಾವ ಸಮಸ್ಯೆಗಳನ್ನ ಹೇಗೆ ಆ್ಯಂಟಿಕರಪ್ಷನ್ ಬ್ಯೂರೋ ಇದೆ ತುಂಬ ವಿಷಯ ಹೇಳಬಲ್ಲ. ಜನಪರ ಕಳಕಳಿಯ ಸರ್ಕಾರ ನಂಬರು ಕುಮಾರಸ್ವಾಮಿಗೆ ಪಂಚರತ್ನ ಕಾರ್ಯಕ್ರಮ, ಜನಧಾರ್ಯ ಕಾರ್ಯಕ್ರಮ ಮಾಡಬೇಕು. ಅವರಿಗೆ ಜನಪರ ಕಳಕಳಿ ಇದ್ದಿಲ್ಲ, ಅವ್ರ ಸರ್ಕಾರ ತೊರೆದಿದ್ದು ನೀವು ಮಾಡಿದಂಥ ಎಲ್ಲೋ ಕಾರ್ಯಕ್ರಮಗಳಿಗೂ ಹಣ ಒದಗಿಸಿ 28,000 ಕೋಟಿ ಸಾಲ ಮನ್ನಾ ಮಾಡಿ. ನೀವು JDS ಪತ್ರ ಇರೋ ಪಕ್ಷ ಉಳಿಯೋದೇ ಇಲ್ಲ ಕೋರ್ಟ್ ಮಾಡಿ. ಅವ್ರು ಹೇಳಿರೋದು ಪಾಪ CSO RC ಸಿದ್ದರಾಯಸು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಆ ಮುದುಕಪ್ಪನ್ನ ಕಟ್ಕೊಂಡು ಈಗಲೂ ಬಹಳ ಏನೇನೋ ಮಾಡಕ್ ಹೋಯ್ತಾರೆ. ಆ ಮುದುಕಪ್ಪನಿಗೆ ಸ್ವಾಭಿಮಾನ ಇದೆ. ಈ ಪಕ್ಷ ಉಳಿಸೋದು ಯಾವ ಈ ಕಾವೇರಿ ನೀರಿಗೋಸ್ಕರವಾಗಿ ಇವತ್ತು ನಿಮಗೆ ಮಾತಾಡೋ ಯೋಗ್ಯತೆ ಇಲ್ಲ. ಎರಡು ಹೇಮಾವತಿ ಕಟ್ಟಿರಲು ನಿಮ್ಮ ಮುಂದೆ ಕೂತಿದೆ, ಹಾರಂಗಿ ಕಟ್ಟಲು ನಿಮ್ಮ ಮುಂದೆ ಕೂತಿದೆ, ಸದಸ್ಯ ಕಾರ್ಯದರ್ಶಿ ಹೇಮಾವತಿ ಜಲಾಶಯ ಯೋಜನೆಯ ನೀರಾವರಿ ಸಲಹಾ ಸಮಿತಿ ಹಾಗೂ
ಸೂಪರಿಂಟೆಂಡೆಂಟ್ ಹೇಮಾವತಿ ಯೋಜನೆ ಅವರಿಂದ ಕೊಡುವವರ ಶ್ರೀಮತಿ ಕೆ ಎಸ್ ನಳಿನಿ ಆಗ ನಾನು ಈ ಮೂಲಕ ತಿಳಿಯಪಡಿಸಿದೆ ಅಂದರೆ ಹೇಮಾವತಿ ಜಲಾಶಯಕ್ಕೆ ಪ್ರಸಕ್ತ ನೀರಿನ ಹರಿವು ನಿರಾಸದಾಯಕವಾಗಿರುತ್ತದೆ, ನೀರಿನ ಅಭಾವ ನಿಯಮಿಸಿಕೊಳ್ಳಲು ಜಲಾಶಯದಲ್ಲಿರುವ ನೀರಿನ ಲಭ್ಯತೆಯನ್ನು ಅನುಸರಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಹಾಗೂ ನೀರಿನ ಕೆರೆಗಳಿಗೆ ನೀರನ್ನು ತುಂಬಿಸುವುದು ಮಾತ್ರ ದಿನಾಂಕ 9/7/23 ದಿನಾಂಕ 12/3 30 ದಿನಗಳಿಗೆ ಮಾತ್ರ ಹೇಮಾವತಿ ಎಡದಿಂದ ನಾಲೆ ಬಲದಂಡೆ ನಾಲೆ ಮತ್ತು ಹೇಮಾವತಿ ನಾಲೆಗಳ ನೀರನ್ನು ಹರಿಸಲಾಗದು. 1 ತಿಂಗಳು ಆದ ಕಾರಣ ಅಚ್ಚುಕಟ್ಟಿನಲ್ಲಿ ಬರುವ ರೈತರು ನಾಲಾ ನೀರನ್ನು ಆದಷ್ಟು ಕೃಷಿ ಚಿಟ್ಟುಗಳು ತೊರೆಸಿಕೊಳ್ಳಬಾರದು ಮತ್ತು ರೈತರು ಇಚ್ಛಿಸಿದಲ್ಲಿ ಮಳೆಯ ಆಶ್ರಯ ಬೆಳೆಗಳನ್ನು ಬೆಳೆಯಲು ಅಭ್ಯರ್ಥಿ ಮಳೆ ಏನೂತಿ 7 ಗಂಟೆ 12 ಗಂಟೆ ನೀವು ನೀರು ಕೂಡ ಹಾಗಾದ್ರೆ ನೀವು ಹೇಳಿದ್ದೀರಿ ಟೆಂಡರ್ ಕರೆದಿದ್ದೀರಿ ಇಲ್ಲಿ ನೆಲಮಂಗಲ್ಲೂರ್ಗ ಹೇಮಾವತಿ ನೀರು ಕೊಡ್ತೀವಿ ಅಂತ ಟೆಂಡರ್ ಕರೆದಿದ್ದೀರಿ. ಅಲ್ಲಿ 2 ಗಂಟೆ 1 ಗಂಟೆ ನಾಲ್ಕು ನೀರು ಕೊಡಲು ಸಿದ್ದರಾಮಯ್ಯರೇ ಇದನ್ನು ಕೆ ಆರ್ ಎಸ್ ಇಂದ ಬಲದಂಡೆ ನಿಮ್ಮ ಸಿದ್ದರಾಮ ಹುಂಡಿನ ನಿಮ್ಮವರು ನೀವು ನೀರು ತಗೊಂಡು ಬಂದಿರುವ ಹೇಮಾವತಿ ಕಟ್ಟಿದ್ದು 7 ಲಕ್ಷ ನೀರ ಜಮೀನು ಮುಳುಗಡೆ ಮಾಡಿದ್ದು ಅವರಿಗೆ ಕುಡಿಯೋ ನೀರು ಬೇಡ, ಜಮೀನಿ ನೀರು ಬೇಡ. ಅಷ್ಟು